ಇನ್ನು ಸಿ ಸಿ ಬಿ ವಿಚಾರಣೆ ವೇಳೆ ಚೈತ್ರ ಕ್ಷಣಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಅದ್ರ ನಡುವಲ್ಲೇ ಮಾಧ್ಯಮಗಳಿಗೆ ಫಸ್ಟ್ ರಿಯಾಕ್ಟ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಸ್ವಾಮೀಜಿಗಳು ಸಿಗಾಕೊಳ್ಳಿ ಇನ್ನು ಎಂತೆಂಥವ್ರ ಹೆಸರು ಬರಕ್ಕೆ ಕೇಳಿ ಅಂದಿದ್ರಲ್ವಾ ಈ ಬೆನ್ನಲ್ಲೇ ಹಾಲಶ್ರೀ ಸ್ವಾಮಿಗಳು ಏನಿದ್ದಾರೆ ಜಾಮೀನಿನ ಮೊರೆ ಹೋಗಿದ್ದಾರೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಇದೆ ನೋಡ್ಕೋ ಬರೋಣ ಸಿ ಸಿ ಬಿ ವಿಚಾರಣೆ ವೇಳೆ ಚೈತ್ರ ಕ್ಷಣಕ್ಕೊಂದು ಹೇಳಿಕೆ ಹಾಲಶ್ರೀ ಸಿಕ್ಕಿಬಿದ್ರೆ ಕಿಂಗ್ ಪಿನ್ ಬಗ್ಗೆ ಸ್ಫೋಟ ಏತ್ರಿ ಹಾಲಶ್ರೀ ಜಾಮೀನು ಕೋರಿ ಹೈಕೋರ್ಟ್ ಮೊರೆ ಕೋಟಿ ಕೋಟಿ ವಂಚನೆ ಪ್ರಕರಣದ ಒನ್ ಚೈತ್ರ ಕ್ಷಣಕ್ಕೊಂದು ಹೇಳಿಕೆ ನೀಡಿ ತನಿಖೆಯಲ್ಲಿ ಗೊಂದಲ ಮೂಡಿಸಲು ಯತ್ನಿಸುತ್ತಿದ್ದಾರೆ ಒಮ್ಮೆ ಎಲ್ಲವನ್ನ ಗಗನ್ ಕಡೂರು ಮೇಲೆ ಹಾಕಿದ್ರೆ ಮತ್ತೊಮ್ಮೆ ಅಭಿನವ ಹಾಲಸ್ವಾಮಿ ಹೆಸರನ್ನ ಹೇಳ್ತಿದ್ದಾರೆ ನಾನಲ್ಲ ಈ ಪ್ರಕರಣದ ಪ್ರಮುಖ ಆರೋಪಿ ಅಭಿನವ ಹಾಲಶ್ರೀ ಅವರ ಅಣತಿಯಂತೆ ಕೆಲಸ ಮಾಡಿದ್ದೀನಿ ನನಗೂ ಈ ಪ್ರಕರಣದಲ್ಲಿ ಸಿಕ್ಕಿರೋದು ಪುಡಿಗಾಸು ಅಷ್ಟೇ ಅಭಿನವ ಹಾಲಶ್ರೀ ಸಿಕ್ಕಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ಚೈತ್ರಾ ಸಿಸಿಬಿ ಮುಂದೆ ಹೇಳಿದ್ರು ಎನ್ನಲಾಗಿದೆ ಇದೆಲ್ಲದರ ನಡುವೆ ನಿನ್ನೆ ನಡೆದ ವಿಚಾರಣೆ ವೇಳೆ ಸಾಕಷ್ಟು ಮಾಹಿತಿ ಕಲೆ ಹಾಕಿರೋ ಸಿಸಿಬಿ ಟೀಂ ಚೈತ್ರ ಅಂಡ್ ಗ್ಯಾಂಗ್ ಡೀಲ್ ಮಾಡಿದ ಹಣವನ್ನ ಚೈತ್ರ ತನ್ನ ಐಷಾರಾಮಿ ಜೀವನಕ್ಕೆ ಬಳಕೆ ಮಾಡಿಕೊಂಡ ಮಾಹಿತಿ ಲಭ್ಯವಾಗಿದೆ ಇನ್ನು ಕಾರ್ಕಾಳ ಸಮೀಪದ ಹರಿಯಡ್ಕ ಬಳಿ ಮನೆ ನಿರ್ಮಿಸ್ತಾ ಇದ್ದು ಅದಕ್ಕೆ ಹಣ ಹೂಡಿಕೆ ಮಾಡಿರೋದು ಬೆಳಕಿಗೆ ಬಂದಿದೆ ಸದ್ಯ ಮನೆಯ ನಿರ್ಮಾಣ ಅರ್ಧಕ್ಕೆ ನಿಂತಿದ್ದು ಅದನ್ನ ನ್ಯಾಯಾಲಯದ ಅನುಮತಿ ಪಡೆದು ಆಸ್ತಿ ಜಪ್ತಿ ಮಾಡಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಸದ್ಯ ಅಭಿನವ ಹಾಲಸ್ವಾಮಿ ಬಂಧನದಿಂದ ಪಾರಾಗಲು ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಈ ಬಗ್ಗೆ ನಿನ್ನೆ ಸಿಸಿಬಿ ಮುಂದೆ ಹಾಜರಾಗಿದ್ದ ದೂರುದಾರ ಗೋವಿಂದ ಬಾಬು ಸಿಸಿಬಿ ಅಧಿಕಾರಿಗಳಿಗೆ ಪೆನ್ಡ್ರೈವ್ ಒಂದನ್ನು ಹಸ್ತಾಂತರ ಮಾಡಿದ್ದಾರೆ ಎನ್ನಲಾಗಿದೆ ಇದರಲ್ಲಿ ಎಲ್ಲಾ ವ್ಯವಹಾರ ಸಂಪೂರ್ಣ ಆಡಿಯೋ ವಿಡಿಯೋಗಳಿವೆ ಎನ್ನಲಾಗಿದೆ ನಿನ್ನೆ ಅರೆಸ್ಟ್ ಆಗಿದ್ದ ನಾಯಕ ಪಾತ್ರಧಾರಿ ಚನ್ನ ನಾಯಕರನ್ನ ಸಿಸಿಬಿ ಸೆಪ್ಟೆಂಬರ್ ಇಪ್ಪತ್ ಮೂರರವರೆಗೂ ಕಸ್ಟಡಿಗೆ ಪಡೆದಿದೆ ಚೈತ್ರ ಪ್ರಕರಣದಿಂದ ಕೇಸರಿ ಪಾಳೆಯಕ್ಕೆ ಮುಜುಗರ ನಮಗೂ ಪ್ರಕರಣಕ್ಕೂ ಸಂಬಂಧವಿಲ್ಲ ಎಂದ ಬಿಜೆಪಿಗರು ಈ ಬೆನ್ನಲ್ಲೇ ಚೈತ್ರಾರಿಂದ ಬಿಜೆಪಿ ನಾಯಕರು ಅಂತರ ಕಾಯ್ದುಕೊಂಡಿದ್ದಾರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಬಿಜೆಪಿಯಲ್ಲಿ ಟಿಕೆಟ್ ಸೇಲ್ಗಿಲ್ಲ ಅಂತ ಸಿಟಿ ರವಿ ಸ್ಪಷ್ಟಪಡಿಸಿದ್ದಾರೆ ವೈಯಕ್ತಿಕವಾದಂಥ ಯಾವುದೇ ಸಂಪರ್ಕ ನಮ್ಗೆ ಇರಲಿಲ್ಲ ಎಲ್ಲರೂ ಕಾರ್ಯಕ್ರಮದಲ್ಲಿ ಸಿಕ್ಕಿರ್ಬೋದು ಫೋಟೋ ಗೀಟೋ ತೊಗೊಂಡಿರ್ಬೋದು ನಂಗೆ ಗೊತ್ತಿಲ್ಲ ಆದರೆ ಯಾರೇ ರಾಜಕಾರಣದಲ್ಲಿ ಅಥವಾ ಸಾಮಾಜಿಕ ಜೀವನದಲ್ಲಿ ತಪ್ಪು ಮಾಡಿದರೂ ಕೂಡ ತಪ್ಪಿನ ಬಗ್ಗೆ ತನಿಖೆ ಆಗಬೇಕು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು ಯಾವುದೇ ಹೆಸರನ್ನ ಸ್ಪೆಷಲಿ ನನ್ನ ಏನಾದರೂ ಬಳಕೆ ಮಾಡಿದ್ರು ಅಥವಾ ದುರುಪಯೋಗ ಮಾಡಿದ್ರು ಅಂದ್ರೆ ಅದರ ಬಗ್ಗೆ ಕೂಡ ಕ್ರಮ ಕೈಗೊಳ್ಳಬೇಕನ್ನುವಂಥದನ್ನ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೇಳ್ಕೊತಾ ಇದ್ದೀನಿ ಬಿಜೆಪಿಯಲ್ಲಿ ಟಿಕೆಟ್ ಸೇಲಿಗಿಲ್ಲ ಸಂದರ್ಭದ ದುರುಪಯೋಗವನ್ನ ಮಾಡುವ ಜನ ಎಲ್ಲಾ ಕಾಲದಲ್ಲೂ ಇರ್ತಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಟಿಕೆಟ್ ಸೇಲಿಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಘಟನೆಯಿಂದಲೇ ಗೊತ್ತಾಗುತ್ತೆ ಒಟ್ನಲ್ಲಿ ಚೈತ್ರ ವಂಚನೆ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡ್ಕೊಳ್ತಾ ಇದ್ದು ಮತ್ತಷ್ಟು ಸ್ಫೋಟಕ ಸತ್ಯಗಳು ಬಯಲಾಗುವ ಸಾಧ್ಯತೆ ಇದೆ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ